ನಮಸ್ತೆ ಮ್ಯಾಮ್. ನಮಸ್ತೆ. ಹಾಯ್ ಸರ್, ಆರಾಮಿದ್ದೀರಾ? ಸೂಪರ್, ಫಸ್ಟ್ ಕ್ಲಾಸ್. ನೀವು? ನಾನು ಆರಾಮಾಗಿದ್ದೀನಿ. ಪ್ಲೀಸ್ ಕೂತ್ಕೊಳ್ಳಿ ಅಂತೆ. ಹೇಳಿ, ಹೇಗೆ ಬರೋದಾಯ್ತು, ತಿಳ್ಕೊಬೋದೇನಾದ್ರು? ಹಾಂ ಸರ್, ಆ್ಯಕ್ಚುಲಿ ನಾನು ಗುಲ್ಬರ್ಗದಿಂದ ಬಂದಿದ್ದೀನಿ ಸರ್. 600 ಕಿಲೋಮೀಟರ್ ದೂರ ಸರ್ ಗುಲ್ಬರ್ಗದಿಂದ ಬ್ಯಾಂಗ್ಳೂರು. ನಿಮ್ದು ಬ್ಲಡ್ ಆರ್ಟ್ ಪೇಂಟಿಂಗ್ ಎಲ್ಲ ನೋಡಿ ನಂಗೆ ತುಂಬ ಇಷ್ಟ ಆಯ್ತು ಸರ್. ಹಾಗಾಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರಲ್ಲ ಸರ್, ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅಂತ, ಅವ್ರ ಫ್ಯಾನ್ ಆಗಿ ಅವ್ರಿಗೆ ನಾನು ಏನಾದರೂ ಡಿಫ್ರೆಂಟ್ ಆಗಿ ಕೊಡೋಣ, ಅದು ನಿಮ್ಮ ಕೈಯಿಂದ ಮೂಡ್ ಬರಲಿ ಅಂತ ಅನ್ಕೊಂಡು ಆಸೆಯಿಂದ ನಾನು ಬಂದಿದ್ದೀನಿ ಸರ್. ಖಂಡಿತ ಮ್ಯಾಮ್, ಖಂಡಿತ ಮಾಡ್ಕೊಡ್ತೀನಿ. ಏನಾದರೂ ಫೋಟೋ ಏನಾದರೂ ಸೆಲೆಕ್ಟ್ ಮಾಡಿದ್ದಾರೆ ಅವ್ರದ್ದು? ಹಾಂ ಇದೆ ಸರ್ ಫೋಟೋ, ಎರಡು ಫೋಟೋ ಇದೆ ನೋಡಿ ಸರ್, ನಾನು ಸೆಲೆಕ್ಟ್ ಮಾಡಿಟ್ಟಿರೋದು. ಸಚ್ ಎ ಗ್ರೇಟ್ ಆ್ಯಕ್ಚುಲಿ. ಓಕೆ, ಇದು ಕ್ಲಾರಿಟಿ ಇದೆ. ಓಕೆ, ಬಟ್ ಅದಕ್ಕಿಂತ ಬೆಟರ್ ಇದು ಅನ್ನಿಸ್ತಾ ಇದೆ. ಬಟ್ ಇದು ತುಂಬಾ ಬ್ಲರ್ ಆಗಿದೆ ಫೋಟೋ ಬಂದ್ಬಿಟ್ಟು. ಓಕೆ, ಬಟ್ ಪೋಸ್ ಅಂತೂ ತುಂಬಾ ಚೆನ್ನಾಗಿ ಇದಕ್ಕಿಂತ ಇದು ಅನ್ನಿಸ್ತಾ ಇದೆ ನನಗೆ. ಹೌದು ಸರ್, ಇದೇ ಮಾಡೋಣ. ಕ್ಲಾರಿಟಿ ಇಲ್ಲ ಬಟ್ ನಾನು ಮಾಡ್ಕೋತೀನಂತೆ, ಅದಕ್ಕೆ ಹೇಗೆ ಬೇಕಾಗಿದೆ ಅಂತ. ನಿಮಗೂ ಓಕೆ ಅನ್ಸಿದೆಯಾ ಫೋಟೋ ಏನಾದರೂ? ಹಾ ಓಕೆ ಸರ್, ನನಗೆ ಓಕೆ 100%. ನಮ್ಮ ಬಾಸ್ಗೆ ನಾನು ಅವರ್ ಫ್ಯಾನ್ ಆಗಿ ಡಿಫರೆಂಟ್ ಆಗಿ ಕೊಡೋಣ ನಿಮ್ಮ ಕೈಯಿಂದ ಅನ್ಕೊಂಡು. ಥ್ಯಾಂಕ್ ಯು. ಆಕ್ಚುಲಿ ನೀವು ಎಲ್ಲಿ ನೋಡಿದ್ರಿ ನಾನು ಮಾಡಿರುವಂತ ಪೇಂಟಿಂಗ್, ಏನಾದರೂ ಅದ್ರ ಬಗ್ಗೆ ತಿಳಿಸಬಹುದು ಸರ್? ನಾನು ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಒಳಗೆ ನಿಮ್ಮ ವಿಡಿಯೋ ನೋಡಿದೆ, ಅದ್ ನೋಡ್ಬಿಟ್ಟು ನಿಮ್ದು ಓಪನ್ ಮಾಡಿದೆ ಸರ್, ನಿಮ್ಮ ಐಡಿ ಓಪನ್ ಮಾಡಿ ನೀವು ಮಾಡಿರೋ ಎಲ್ಲಾನು ನೋಡಿದೆ ನಾನು. ನೋಡ್ಬಿಟ್ಟು ಇಷ್ಟ ಆಗಿ ನಿಮ್ಗೆ ಕಾಲ್ ಮಾಡಿ. ಎಷ್ಟು ದೂರ? 600 ಕಿಲೋಮೀಟರ್ ದೂರದಿಂದ ಬರ್ತಾ ಇದ್ದೀರಾ ಅಂತ ಹೇಗೆ ಅದು ಕಾನ್ಫಿಡೆನ್ಸ್ ಹೇಗೆ ಸಿಕ್ತು ನಿಮಗೆ? ನಿಮ್ಮ ಕೆಲಸ ಅಷ್ಟೊಂದು ಚೆನ್ನಾಗಿದೆ ಸರ್, ನೀವು ಮಾಡೋ ಕೆಲಸ ತುಂಬ ಚೆನ್ನಾಗಿದೆ, ಕ್ಲಿಯರ್ ಇದೆ. ಥ್ಯಾಂಕ್ ಯು ಸರ್, ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದೆ. ಮಾಡ್ಕೊಡ್ತೀನಿ, ನೀವು ಇಟ್ಟಿರುವಂಥ ನಂಬಿಕೆ 100% ನಾನು ಅದನ್ನು ಫುಲ್ಫಿಲ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ 600 ಕಿಲೋಮೀಟರ್ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಾ ಅಂತಂದ್ರೆ ಹ್ಯಾಟ್ಸ್ ಆಫ್ ಟು ಯು. ನಿಜವಾಗ್ಲೂ ಒಂದು ಹೆಣ್ಣಾಗಿ ಈ ಛಲದಲ್ಲಿ ಬರಬೇಕು ಅನ್ನುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಆ್ಯಕ್ಚುಲಿ. ಒಂದು ಅವ್ರ ಮೇಲಿರುವಂಥ ದೈವತ್ವದ ಭಕ್ತಿ ಅಂತ ಹೇಳಬಲ್ಲಿ ಅದು ಕೂಡ ನಿಮಗೆ. ಖಂಡಿತ ಮಾಡ್ಕೊಡ್ತೀನಂತೆ. ಮೇಡಮ್ ಬರ್ತಾರೆ, ಬ್ಲಡ್ ತಗೋತಾರಂತೆ. 2 ಮಿನಿಟ್ಸ್ ಟೈಮ್. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್, ಸ್ಕೆಚ್ ರೆಡಿ ಆಗ್ತಾ ಬಂದಿದೆ, ಒಂದ್ಸರಿ ಬಂದ್ಬಿಟ್ಟು ನೋಡಿ ಅಂತೆ ಲುಕ್ ಆ್ಯಂಡ್ ಫೀಲ್ ಹೇಗಿದೆ ಅನ್ನುವಂಥದ್ದು. ಪ್ಲೀಸ್ ಬನ್ನಿ, ನೋಡ್ಬೋದು ಹೇಗೆ ಅನ್ನಿಸ್ತಾ ಇದೆ. ನಿಮ್ಮ ಕೈಯಲ್ಲಿ ಕೂಡ ಫೋಟೋ ಇದೆ, ತುಂಬ ಬ್ಲರ್ ಬೇರೆ ಇತ್ತು, ಡೌಟ್ ಬೇರೆ ಇತ್ತು ಹೇಗಾಗತ್ತೆ ಅನ್ನುವಂಥದ್ದು. ನೋಡಿ ತಿಳಿಸ್ಬೋದು ಹೇಗೆ ಅನ್ನಿಸ್ತಾ ಇದೆ ಸ್ಕೆಚ್ಚು? ತುಂಬ ಚೆನ್ನಾಗಿದೆ ರೀ. ಆ್ಯಕ್ಚುಲಿ ಮೊಬೈಲಲ್ಲಿ ಬ್ಲರ್ ಇದೆ, ಬಟ್ ಅದ್ರಲ್ಲಿ ತುಂಬ ಕ್ಲಿಯರ್ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವು ಹ್ಯಾಪಿ ಆಗಿದ್ದೀರಿ ನೋಡುವ, ಪೇಂಟಿಂಗ್ ಆದ್ಮೇಲೆ ಕೂಡ ನಾನು ನಿಮ್ಗೆ ತೋರಿಸ್ತೀನಂತೆ. ಸ್ಕೆಚ್ ಆಲ್ಮೋಸ್ಟ್ ಡನ್. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ನಿಮಗೂ ಸಹ ಇದೇ ಥರ ಬ್ಯೂಟಿಫುಲ್ ಆದಂಥ ಬ್ಲಡ್ ಪೋರ್ಟ್ರೈಟ್ ಪೇಂಟಿಂಗ್ಸ್ ಏನಾದರೂ ಬೇಕಾದಲ್ಲಿ ಮೇಲ್ಗಡೆ ವಾಟ್ಸಪ್ ನಂಬರ್ ಹೈಲೈಟ್ ಆಗ್ತಾ ಇದೆ, ನನಗೆ ಡೈರೆಕ್ಟಾಗಿ ವಾಟ್ಸಪ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ತುಂಬಾ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ ಮಧ್ಯೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಕನ್ನಡದ ಕಲಾವಿದನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಂತೆ. ಫೈನಲಿ ಪೇಂಟಿಂಗ್ ಕಂಪ್ಲೀಟ್ ಆಗ್ತಾ ಬಂದಿದೆ, ಮೇಡಮ್ಗೆ ತೋರಿಸ್ಬಿಟ್ಟು ಅವ್ರ ಫೀಡ್ಬ್ಯಾಕ್ ಹೇಗೆ ಅನ್ನಿಸ್ತಾ ಇದೆ ಪೇಂಟಿಂಗ್ ಬಗ್ಗೆ ಅಂತ ಕೇಳೋಣ ಬನ್ನಿ. ನಿಮಗೇನಾದರೂ ತುಂಬಾ ಇಷ್ಟ ಆದಲ್ಲಿ ನೀವು ಕೂಡ ಕಮೆಂಟ್ ಮಾಡಿಬಿಟ್ಟು ನನಗೆ ತಿಳಿಸಿ. ಥ್ಯಾಂಕ್ ಯು. ಫೈನಲಿ ಮೇಡಮ್, ನೀವು ಕೊಟ್ಟಿರುವಂಥ ಅಪಾರ್ಚುನಿಟಿ, 1 ತಿಂಗಳು ಮುಂಚೆ ಬಂದು ಸ್ಕೆಚ್ ನೋಡಿದ್ರಿ, ನಿಮ್ಮ ಎದುರುಗಡೆ ಮಾಡಿದ್ವಿ, ಫೈನಲಿ ಪೇಂಟಿಂಗ್ ರೆಡಿ ಇದೆ, ಹೇಗೆ ಅನ್ನಿಸ್ತು ನೋಡಿ? ತುಂಬ ಚೆನ್ನಾಗಿದೆ. ನೀವು ಅನ್ಕೊಂಡಿರುವಂತ ಎಕ್ಸ್ಪ್ರೆಷನ್ಸ್, ಕೊಟ್ಟಿರುವಂತ ಫೋಟೋದಲ್ಲಿ ಇರುವಂತ ಫೀಚರ್ಸ್ ಎಲ್ಲವೂ ಇದೆಯಾ ಕಂಪ್ಲೀಟ್ ಆಗಿ? ಸೂಪರ್ ಮಸ್ತ್ ರೀ, ಫೋಟೋಗಿಂತನೂ ಬಾರಿ ಮಸ್ತ್ ಆಗಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನೀವು ಕೊಟ್ಟಿರುವಂತ ಅಪಾರ್ಚುನಿಟಿ 100% ನಾನು ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಗ್ರೇಟ್, ಥ್ಯಾಂಕ್ ಯು. ಸೊ ಫೈನಲಿ ನಲ್ಪಾಡ್ ಸರ್ ಗೆ ಏನಾದರೂ ವಿಶ್ ಮಾಡ್ತೀರಾ? ಹಾಂ ಸರ್, ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಆ್ಯಂಡ್ ನನ್ನ ಕಡೆಯಿಂದ ಕೂಡ ವಿಶೇಷವಾದ ನಿಮಗೆ ಅನಂತ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತೋರ್ತಾ ಇರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಗಳ